बहु आय्के प्रश्नावली सिद्धू क्षेत्र विचार ये क्षेत्र यावदय्य अन्नुवंत प्रश्नेगे नाळे उत्तर सिगुत्ता सिद्धरामय्य स्पर्धेगे कोलार सिद्धवागिदेया कोलार बादामी वरुण कडूर पैकि आय्के यावदय्य हागाद्रे ಒಂದೆಡೆ ಅಭಿಮಾನಿಗಳ ಒತ್ತಾಯ ಮತ್ತೊಂದೆಡೆ ನಾಯಕರ ಸಲಹೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮನೆಯವರನ್ನ ಕೇಳಿ ನಾಳೆ ಹೇಳ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಇಷ್ಟು ವರ್ಷದ ರಾಜಕೀಯದ ಬದುಕಿನಲ್ಲಿ ಮನೆಯವರನ್ನ ಕೇಳಿ ಹೇಳ್ತೀನಿ ಅಂತ ಅವರು ಬಾಯಲ್ಲಿ ಬಂದಿರೋದು ಬಹುಶಃ ಇದೆ ಮೊದಲನೇ ಸಲ ಅಂತ ಅನ್ಸುತ್ತೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಬೇಕು ಅನ್ನೋದನ್ನ ಮನೆಯವರು ಡಿಸೈಡ್ ಮಾಡ್ತಾರಾ ಒಂದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಬೇಕಾಗುತ್ತಾ ಸಿದ್ದರಾಮಯ್ಯ ಅವರು ಪದೇ ಪದೇ ಒಬ್ಬರಿಗೆ ಒಂದೇ ಟಿಕೆಟ್ ಅಂತ ಕೆಪಿಸಿಸಿ ಅಧ್ಯಕ್ಷರು ವಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಒಂದೇ ಟಿಕೆಟ್ ರೀ ಒಬ್ಬರಿಗೆ ಎರಡು ಮೂರು ಕೊಡಕಾಗಲ್ಲ ಅಂತ ಸಿದ್ದರಾಮಯ್ಯಗೆ ಡಬಲ್ ಚಾನ್ಸ್ ಕೊಡದೇ ಇರೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ನಾಳೆ ಕ್ಷೇತ್ರ ಫೈನಲ್ ಮಾಡದೆ ಎದುರಾಳಿಗಳಿಗೆ ಟೆನ್ಷನ್ ಕೊಡ್ತಾರಾ ಏನ್ ಮಾಡಬಹುದು ಸಿದ್ದರಾಮಯ್ಯನವರು ಕೊನೆ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ಪ್ರಕಟವಾಗುತ್ತಾ ತಂತ್ರ ಪ್ರತಿತಂತ್ರದಲ್ಲಿ ಯಾರು ಮೇಲುಗೈಯನ್ನ ಸಾಧಿಸುತ್ತಾರೆ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಬಿಕಾಸ್ ಈ ವರ್ಷದ ಚುನಾವಣೆ ಇಟ್ಸ್ ಇನ್ ಹೈ ವೋಲ್ಟೇಜ್ ಚುನಾವಣೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರ ಮನೆ ಹತ್ರ ಕೋಲಾರದಿಂದ ಬಂದಿರುವಂತ ಅವರ ಅಭಿಮಾನಿಗಳು ಕಾರ್ಯಕರ್ತರು ಎಷ್ಟು ದೊಡ್ಡ ಮಟ್ಟದಲ್ಲಿ ಜಮಾಯಿಸಿದ್ದಾರೆ ಅಂತ ನೋಡ್ತಾ ಇದ್ದೀರಿ ನೀವು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಯಸ್ ನೀವು ಕೋಲಾರದಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾದಾಮಿಯಲ್ಲಿರೋರು ಸರ್ ನೀವು ಬಾದಾಮಿಯಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಆಲ್ರೆಡಿ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಸೇಫ್ ಅಲ್ಲ ಅಂತ ಹೇಳಿದ್ದಾರೆ ಏನು ಹೇಳಿದ್ರು ಎಲ್ಲ ವಿಚಾರಗಳಿಗೆ ಸಿದ್ದರಾಮಯ್ಯ ಅವರು ಲೆಟ್ ಅಸ್ ಲಿಸನ್ ಹೈಕಮಾಂಡ್ ಕೂಡ ನನಗೆ ನೀತಿಗೆ ಬೇಡಿ ಅಂತ ಹೇಳಿಲ್ಲ ಅದು ಬೇರೆ ಯಾರು ಕೂಡ ಹೇಳಿಲ್ಲ ಈ ಡೆವಲಪ್ಮೆಂಟ್ ಆಗುತ್ತೆ ನಾನು ನಮ್ಮ ಮಗನ ಜೊತೆಯಲ್ಲಿ ನಮ್ಮ ಮನೆಯವರ ಜೊತೆಯಲ್ಲಿ ಮಾತಾಡಿ ನೀವು ಅದನ್ನೇ ಹೇಳಿ ಅಷ್ಟೇ ಹೈಕಮಾಂಡ್ ಕೂಡ ನನಗೆ ನೀತಿಗೆ ಬೇಡಿ ಅಂತ ಹೇಳಿಲ್ಲ ಅದು ಬೇರೆ ಯಾರು ಕೂಡ ಹೇಳಿಲ್ಲ ಈ ಡೆವಲಪ್ಮೆಂಟ್ ಆಗುತ್ತೆ ನಾನು ನಮ್ಮ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಇನ್ಪುಟ್ ಹೆಡ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ಸಿದ್ದರಾಮಯ್ಯ ಅವರ ಕ್ಷೇತ್ರದ ವಿಚಾರ ಇದೆಯಲ್ಲ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ ಜೊತೆಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿ ನಿಂತ್ಕೊಂಡು ಬಿಟ್ಟಿದೆ ಯಾವ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧಿಸುತ್ತಾರೆ ಕ್ಷೇತ್ರ ಇಲ್ಲದೆ ಅಲ್ದಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅನ್ನುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಕಡೆಗೂ ಕೂಡ ಅವರು ಫೈನಲ್ ಆಗಿಲ್ಲ ಇನ್ನು ಕ್ಷೇತ್ರ ಕೇಳಿದ್ರೆ ಮನೆಯವರನ್ನ ಕೇಳಿ ಹೇಳ್ತೀನಿ ಅಂತಾರೆ ಬಹುಶಃ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನಲ್ಲಿ ಅವರು ಮನೆಯವರನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿರೋದು ಇದೇ ಮೊದಲನೇ ಬಾರಿ ಅಂತ ಅನ್ಸುತ್ತೆ ಏನ್ ಹೇಳ್ತೀರಿ ಖಂಡಿತವಾಗ್ಲೂ ಸಿಂಧೂರ ಇದು ನಿಜವಾಗ್ಲೂ ಒಂದ್ ರೀತಿ ಹಾಸ್ಯಾಸ್ಪದ ಅಂತ ಹೇಳಬೇಕು ಅಥವಾ ತಮಾಷೆಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಅಥವಾ ಅವರು ತೀವ್ರ ಒತ್ತಡದಲ್ಲಿ ಈ ರೀತಿ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರು ಅನ್ನೋದು ಅಚ್ಚರಿ ಮೂಡಿಸ್ತದೆ ರಾಜ್ಯ ಜನರು ಕೂಡ ಯಾಕಂದ್ರೆ ಯಾವತ್ತೂ ಕೂಡ ಅವರು ಚುನಾವಣೆ ಸಂದರ್ಭದಲ್ಲ ಚುನಾವಣೆ ಕಡೆಗೆ ತುಂಬಿಕೊಂಡಿರ್ಬೋದು ರಾಜಕೀಯ ಪ್ರಮುಖ ನಿರ್ಧಾರಗಳು ತೆಗೆದುಕೊಳ್ಳುವ ಸಂದರ್ಭದಲ್ಲಿರ್ಬೋದು ಯಾವತ್ತೂ ಅವರ ಮನೆಯವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಿಲ್ಲ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿದ್ದಿಲ್ಲ ಬಹುಶಃ ಅವರ ಆಪ್ತ ವಲಯದ ಗೊತ್ತಿರಬೇಕಾದ್ರೂ ಗೊತ್ತಿಲ್ಲ ಯಾಕಂದ್ರೆ ಸ್ವಲ್ಪ ಧರ್ಮ ಈ ಭಕ್ತಿ ಎಲ್ಲ ಕೂಡ ಜಾಸ್ತಿ ಅವ್ರ ಮನೆಯವರಿಗೆ ಆ ನಂಬಿಕೆಯಿಂದ ಏನಾದ್ರೂ ಅವರು ಸಲಹೆಯನ್ನ ಕೇಳ್ತಿದ್ರು ಗೊತ್ತಿಲ್ಲ ಆದ್ರೆ ಬಹಿರಂಗವಾಗಿ ಯಾವತ್ತು ಕೂಡ ಸಿದ್ದರಾಮಯ್ಯ ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಆದ್ರೆ ಇವತ್ತು ಅವ್ರು ಕೊಟ್ಟರು ಒಂದು ಹೇಳಿಕೆ ಒಂದ್ ರೀತಿ ಅಚ್ಚರಿ ಮೂಡಿಸ್ತಾ ಇದೆ ಮತ್ತು ಒಂದ್ ರೀತಿ ತಮಾಷೆ ಕೂಡ ಅನಿಸ್ತಾ ಇದೆ ಆದ್ರೆ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಎಲ್ಲ ಒಂದ್ ಕಡೆ ಇವತ್ತು ಏನಾಗಿದೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದೇ ಅನ್ನೋ ಒಂದು ಪ್ರಶ್ನೆ ಒಂದ್ ರೀತಿ ಕೌನ್ ಮನೆಗೆ ಕರೋಡಪತಿ ಒಂದು ಕೋಟಿ ರೂಪಾಯಿ ಗೆಲ್ಲುವ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದು ಎಷ್ಟು ಕಷ್ಟ ಅನ್ನೋ ಎಷ್ಟು ಟೆನ್ಷನ್ ಇರುತ್ತೋ ಆ ರೀತಿ ಒಂದು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಮತ್ತು ರಾಜ್ಯ ಜನರಿಗೂ ಕೂಡ ಅದೇ ರೀತಿ ಕುತೂಹಲ ಕೇಳಿಸ್ತಾ ಇದೆ ಯಾವ್ದಪ್ಪ ಕ್ಷೇತ್ರ ಸಿದ್ದರಾಮಯ್ಯ ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತವರು ಇವತ್ತು ಪ್ರತಿಪಕ್ಷ ನಾಯಕರಾಗಿದ್ದಾರೆ ಅನೇಕ ಚುನಾವಣೆಗಳನ್ನ ಎದುರಿಸಿದ್ದಾರೆ ಸಿದ್ದರಾಮಯ್ಯ ಅವರು ಆದ್ರೆ ಇವತ್ತೊಂದು ಕ್ಷೇತ್ರ ಫೈನಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ಇಷ್ಟು ಕಷ್ಟದ ಕ್ಷೇತ್ರವನ್ನ ಘೋಷಣೆ ಮಾಡುವಂತದ್ದು ಅದರ ನಿರ್ಧಾರ ಮಾಡುವಂತದ್ದು ಅನ್ನುವಂತ ಒಂದು ರೀತಿಯಾದಂತ ಅಚ್ಚರಿ ಮತ್ತು
ಏನು ರಾಜಕೀಯ ವಲಯದಲ್ಲಿ ಇಷ್ಟು ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದಾರ ಸಿದ್ದರಾಮಯ್ಯ ಅನ್ನೋ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಬಟ್ ಸುರೇಶ್ ಸಿದ್ದರಾಮಯ್ಯ ಅವರ ಮನೆದೇವರು ಎರಡು ಕ್ಷೇತ್ರದಿಂದ ನಿಂತುಕೊಂಡ್ರೆ ಒಳ್ಳೇದು ಅಂತ ಹೇಳಿದಂತ ವಿಚಾರ ಕೂಡ ಒಂದಷ್ಟು ದಿನ ಹರಿದಾಡ್ತಾ ಇತ್ತು. ಸೋ ಹಾಗಾಗಿ ಎರಡು ಕ್ಷೇತ್ರದಿಂದ ನಿಂತುಕೊಳ್ತಾರಾ? ಒಂದ್ ಕಡೆ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಒಂದೇ ಟಿಕೆಟ್ ಅಂತ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರಿಗೆ ಎರಡು ಕಡೆ ನಿಲ್ಲಬಾರದು ಅಂತಾನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸೋ ಈ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಅವರ ಮನೆದೇವರು ಹೇಳಿದಂತ ಸಂದರ್ಭದಲ್ಲಿ ನಿಮ್ಮ ಬಾಹುಗಳನ್ನ ಎರಡು ಕಡೆ ಚಾಚಬೇಕು ಅಂತ ಹೇಳಿದ್ದು ಅಂತೇಳಿ ಅವತ್ತೆಲ್ಲ ಕೂಡ ನಾವು ನೋಡಿದ ದೃಶ್ಯಗಳಲ್ಲಿ. ಸೊ ಈಗ ಅವ್ರ ಮನೆಯವರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಯಾವ ಕಡೆ ಚಾಚಬೇಕು ಕೈಯನ್ನ ಅಂತೇಳಿ. ಯಾಕಂದ್ರೆ ಎರಡು ಕಡೆ ಚಾಚು ಅಂತಂದ್ರೆ ಎರಡು ಅರ್ಥ ಬರ್ತದೆ. ಮೊದಲು ನಾವು ನೋಡ್ತಾ ಇದ್ದು ಕೋಲಾರ ಮತ್ತು ವರುಣನ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಯಾಕಂದ್ರೆ ಇವತ್ತು ಏನು ಕಾಂಗ್ರೆಸ್ ನ ಮುಖಂಡರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರು ಆಳಂದಕ್ಕೆ ಬರಲಿ, ಸಿದ್ದರಾಮಯ್ಯ ಅವರು ಆಳಂದಕ್ಕೆ ಬಂದ್ರೆ ನಾನು ನಮ್ಮ ಕ್ಷೇತ್ರವನ್ನು ಬಿಟ್ಕೊಡ್ತೀನಿ, ಅವ್ರನ್ನ ಗೆಲ್ಸೋದಕ್ಕೆ ನಾವು ಹಾಲು ಕುಡಿದಷ್ಟು ನಮ್ಗೆ ಸಂತೋಷ ಆಗುತ್ತೆ, ಅವ್ರನ್ನ ಗೆಲುವು ಕೆಲಸ ಮಾಡುವಂತದ್ದು ಅಂತೆಲ್ಲ ಕೂಡ ಹೇಳಿದ್ದಾರೆ. ಹೀಗಾಗಿ ಒಬ್ಬೊಬ್ಬ ಶಾಸಕರು ಕೂಡ ಈಗ ಒಂದು ಕ್ಷೇತ್ರದ ಹೆಸರನ್ನ ಹೇಳ್ತಾ ಹೋದ್ರೆ ಕೆಲವೊಂದು ಕಡೆ ಸಿದ್ದರಾಮಯ್ಯ ಅವರು ಈ ಮೊದಲು ಹೇಳ್ತಿದ್ರಲ್ಲ 224 ಕ್ಷೇತ್ರಗಳು ನಿಂತ್ಕೊಂಡು ಕೂಡ ನಾನು ಗೆಲ್ತೀನಿ, ಅಥವಾ ಅವ್ರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಿದ್ರಲ್ಲ ಎಲ್ಲೇ ನಿಂತ್ಕೊಂಡ್ರು ಅಪ್ಪಾಜಿ ಗೆಲ್ತಾರೆ ನಮ್ಮ ಅಪ್ಪ ಅವ್ರು ಗೆಲ್ತಾರೆ ಅಂತೇಳಿ ಆ ರೀತಿ ಸುಮ್ನೆ ಒಂದು ಮಾತಾಡಕ್ ಸಾಧ್ಯ ಹೊರತು ಆ ಕ್ಷೇತ್ರಗಳು ಹೋದ ಸಂದರ್ಭದಲ್ಲೇ ಗೊತ್ತಾಗ ನಿಜವಾದ ಸವಾಲುಗಳೇನು ಅಂತ. ನಮ್ಗೆ ಸಿದ್ದರಾಮಯ್ಯ ಅವ್ರು ಗೆದ್ದರು ಅನ್ನೋ ಎಲ್ರಿಗೂ ಗೊತ್ತಾಗಿರುವಂತ ವಿಚಾರ. ಹೀಗಾಗಿ ಈ ಕ್ಷೇತ್ರ ಈ ನಾಲ್ಕು ಏನು ಹರಿಬಿಟ್ಟಿದ್ದಾರೆ, ಕೋಲಾರ ಅಂತಂದ್ರು, ಮತ್ತೆ ಬಾದಾಮಿಗೇನೋ ಹೋಗ್ತಾರೆ ಅಂತಂದ್ರು, ಮತ್ತೆ ವರುಣದಲ್ಲಿ ನಿಲ್ತಾರೆ ಅಂತಂದ್ರು, ಈಗ ಕಡೂರು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಕುರುವ ಮತಗಳು ಹೆಚ್ಚಿರುವಂತ ಹಿನ್ನೆಲೆ ಅಲ್ಲಿ ಇರ್ತಾರೆ, ಎರಡು ತಿಂಗಳಿಂದ ಸ್ಟ್ರಾಟಜಿ ಮಾಡಿದಾರೆ ಅಂತ ಹೇಳ್ತಾ ಇದಾರೆ. ಸೊ ಯಾವ್ದು ಫೈನಲ್ ಆಗುತ್ತೆ ಅನ್ನೋದು ಕುತೂಹಲ ಇದೆ. ನಾಳೆ ಕೂಡ ಇದು ಅವ್ರು ಹೇಳದಂಗೆ ಘೋಷಣೆ ಮಾಡ್ತಾರೋ ಅಥವಾ ಕುತೂಹಲವನ್ನು ಕಾಯ್ದುಕೊಂಡು ಕೊನೆ ಪಟ್ಟಿಯಲ್ಲಿ ಅವ್ರ ಹೆಸರು ಬರುತ್ತೆ ಅನ್ನೋದು ಕಾದು ನೋಡ್ಬೇಕಾಗುತ್ತೆ ದೂರ.